ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಪರ್ಫೆಕ್ಟ್ ಆಗಿ ಈಸಿ ವಿಧಾನದಲ್ಲಿ ಈ ಕಡಲೆಕಾಯಿ ಬೀಜ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಒಂದು ಒಳ್ಳೆ ಆರೋಗ್ಯಕರವಾದ ರೆಸಿಪಿ ಇದು. ಮಕ್ಕಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ತುಂಬಾ ಇಷ್ಟ ಆಗ್ಬಿಡತ್ತೆ. ಲೇಟ್ ಮಾಡೋದು ಬೇಡ. ತುಂಬಾ ಗರಿಗರಿಯಾದ ಈ ಕಡಲೆಕಾಯಿ ಬೀಜ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಈ ರೀತಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡದ್ರಲ್ಲಿ ಒಂದೂವರೆ ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕೊಳ್ಳಿ. ಯಾವ್ದಾದ್ರು ಒಂದು ಕಪ್ ಅಳತೆಯಲ್ಲಿ ನೀವು ಬೆಲ್ಲ ಹಾಗೇನೆ ಕಡಲೆ ಬೀಜ ಒಂದೇ ಕಪ್ ಅಳತೆಯಲ್ಲಿ ತಗೊಳ್ಬೇಕಾಗತ್ತೆ. ಈಗ ಕಡಲೆ ಬೀಜನ ಆದಷ್ಟು ಕಡಿಮೆ ಊದಿನಲ್ಲಿ ಮಾತ್ರ ಚೆನ್ನಾಗಿ ಗರಿಗರಿಯಾಗೋ ತನಕ ನಾವು ಹುರ್ಕೊಳ್ಬೇಕಾಗತ್ತೆ. ಈ ರೀತಿ ಅದ್ರ ಮೇಲೆ ಸಿಪ್ಪೆ ಬಿಡ್ಬೇಕು. ಸೊ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಆಗ್ಲೇ ನಮ್ಗೆ ಟೇಸ್ಟ್ ಚೆನ್ನಾಗಿ ಬರೋದು. ಮಿಸ್ ಮಾಡ್ದಿರಾ ಚೆನ್ನಾಗಿ ಹುರ್ಕೊಳ್ಳಿ ಕಡಿಮೆ ಊರಿನಲ್ಲಿ ಮಾತ್ರ. ಈ ರೀತಿ ಚೆನ್ನಾಗಿ ಹುರಿದಾದ ನಂತರ ಒಂದು ಪ್ಲೇಟ್ಗೆ ಹಾಕಿ ತಣ್ಣೆ ಆಗ್ಲಿಕ್ಕೆ ಬಿಡಿ. ಫುಲ್ ಆಗಿ ಕೂಲ್ ಆದ ನಂತರ ಈ ರೀತಿ ನೀಟಾಗೆಲ್ಲ ಸಿಪ್ಪೆ ಬಿಡಿಸ್ಕೊಂಡು ಸ್ವಲ್ಪ ಇದನ್ನ ನಾವು ಕ್ರಶ್ ಮಾಡ್ಕೊಳ್ಬೇಕು. ಜಾಸ್ತಿ ಬೇಡ. ನೋಡ್ಬೋದು ಈ ರೀತಿ ಸ್ವಲ್ಪ ಒಂದು ಅರ್ಧ ಭಾಗ ಗುಂಡ್ಗುಂಡಾಗಿದೆ, ಒಂದು ಅರ್ಧ ಭಾಗ ಮಾತ್ರ ಇದು ಪೀಸ್ ಪೀಸ್ ಆಗಿದೆ. ಈ ತರ ಇದನ್ನ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಈಗ ಮತ್ತೆ ಪಾಕಕ್ಕೋಸ್ಕರ ಈ ರೀತಿ ಅದೇ ಕಡಾಯಿನಲ್ಲೇನೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ಳಿ. ಸಂದ ಕಟ್ ಮಾಡ್ಕೊಂಡಿರೋ ಬೆಲ್ಲ ಒಂದು ಕಪ್ನಷ್ಟು. ಅದೇ ರೀತಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರನ್ನ ಸೇರಿಸ್ಕೊಳ್ಳಿ. ನೀರು ಸೇರಿಸ್ತೀರಾ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ನಮ್ಗಿದು ಪಾಕ ಅನ್ನೋದು ಚೆನ್ನಾಗಿ ಕುದಿತಾ ಇರಬೇಕು. ನಮ್ಗಿದು ಫುಲ್ ಗಟ್ಟಿ ಪಾಕ ಬರಬೇಕು. ಚೆನ್ನಾಗಿ ಗಟ್ಟಿಯಾಗಿ ಕುದಿತಾ ಇರುತ್ತೆ ಅಲ್ವಾ. ಆಗ ಒಂದ್ಸತಿ ಪಾಕನ ಚೆಕ್ ಮಾಡ್ಕೊಳ್ಳಿ. ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಪಾಕ ಚೆಕ್ ಮಾಡೋ ಟೈಮಲ್ಲಿ. ಈ ರೀತಿ ಒಂದು ಬೌಲಲ್ಲಿ ನೀರನ್ನ ತಗೊಂಡು ಆ ನೀರಿಗೆ ಈ ಪಾಕನ ಸ್ವಲ್ಪ ಹಾಕ್ಬಿಟ್ಟು ಒಂದು 5-6 ಸೆಕೆಂಡ್ ಹಾಗೆ ಬಿಡಿ. ಅದಾದ್ಮೇಲೆ ಇದನ್ನ ಉಂಡೆ ಮಾಡಿಬಿಟ್ಟು ಈ ರೀತಿ ಆ ಪ್ಲೇಟ್ ಬೌಲಲ್ಲಿ ಈ ರೀತಿ ಒಡೆದು ನೋಡಿ. ಚೆನ್ನಾಗಿ ಗರಿಗರಿಯಾಗಿ ನಮಗೆ ಸೌಂಡ್ ಬರಬೇಕು. ಹಾಗೆ ಮುರಿದ್ರೆ ಅದು ಈಸಿಯಾಗಿ ಬ್ರೇಕ್ ಆಗ್ಬಿಡ್ಬೇಕು. ಆ ಥರ ನಾವು ಪಾಕನ ರೆಡಿ ಮಾಡ್ಕೊಳ್ಬೇಕು. ಇದು ಮಾತ್ರ ಕಂಪಲ್ಸರಿ ಮಾಡ್ಕೊಳ್ಬೇಕಾಗತ್ತೆ. ಪಾಕ ನಮಗೆ ಸರಿಯಾಗಿ ಬಂದಿಲ್ಲ ಅಂದರೆ ಈ ತಿನ್ನುವಾಗ ಹಲ್ಲಿಗೆ ಕಚ್ಕೊಂಡ್ಬಿಡುತ್ತೆ, ಅಷ್ಟು ಸರಿಯಾಗಿರೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಗರಿಗರಿಯಾಗಿ ಸೌಂಡ್ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಈ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನ ಎತ್ಕೊಂಡು ಈ ರೀತಿ ತುಪ್ಪ ಹಚ್ಚಿಟ್ಕೊಂಡಿರೋ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಈ ರೀತಿ ಉಂಡೆ ರೀತಿ ನಾವು ಅದೇ ರೀತಿ ಮುದ್ದೆ ತರ ಹಾಗೆ ಹಾಕೊಬೇಕು. ಅಗಲಕ್ಕೆ ಮಾಡೋದಕ್ಕೆ ಹೋಗ್ಬೇಡಿ. ಆರೋದ್ರೆ ನಮ್ಗೆ ಉಂಡೆ ಮಾಡ್ಲಿಕ್ಕೆ ಈಸಿ ಆಗೋದಿಲ್ಲ, ಕಷ್ಟ ಆಗ್ಬಿಡುತ್ತೆ, ಸರಿಯಾಗಿ ಬರೋದಿಲ್ಲ. ಕೈಗೆ ಸ್ವಲ್ಪ ನೀರ್ನ ಹಚ್ಕೊಂಡು ಈ ರೀತಿ ನಾವು ಸ್ವಲ್ಪ ಸ್ವಲ್ಪನೆ ತಗೊಂಡು ರೌಂಡ್ ಆಗಿ ಮಾಡ್ಕೊಳ್ಳೋದು ಅಷ್ಟೇನೆ. ಸ್ವಲ್ಪ ಬಿಸಿನೇ ಇರುತ್ತೆ, ಆದ್ರೆ ಕೈಗೆ ನೀರು ಹಚ್ಕೊಂಡ್ರೆ ನಮ್ಗೆ ಅಷ್ಟು ಬಿಸಿ ಅನ್ಸೋದಿಲ್ಲ. ಈ ತರ ರೌಂಡ್ ಆಗಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಮಾಡ್ಕೊಂಡ್ರೆ ಆಯ್ತು. ಜಾಸ್ತಿ ಗಟ್ಟಿಯಾಗಿ ಪ್ರೆಸ್ ಮಾಡೋದೇನು ಬೇಡ, ಜಸ್ಟ್ ಲೈಟ್ ಆಗಿ ರೌಂಡ್ ಆಗಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ಈ ತರ ಎಷ್ಟು ಫಾಸ್ಟ್ ಆಗಿ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ ಎಲ್ಲಾನು ಸಹ ರೌಂಡ್ ಆಗಿ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಂಡ್ಬಿಡಿ. ಅದು ಬಿಸಿ ಇರುವಾಗೆ ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಚಿಕ್ಕ ಸೈಜ್ಗೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ದೊಡ್ಡ ಸ್ವಲ್ಪ ದೊಡ್ಡ ಸೈಜ್ ಆಗ್ಬೇಕು ಅಂತಂದ್ರೆ ಆ ತರ ಆದ್ರೂ ಮಾಡ್ಕೊಳ್ಬಹುದು. ಅಷ್ಟೇ, ನೋಡಿದ್ರ ಅಲ್ವಾ ಎಷ್ಟು ಸೂಪರ್ ಆಗಿ ಬಂದಿದೆ. ಫುಲ್ ಆಗಿ ತಣ್ಣಗಾದ ನಂತರ ಒಂದು 8 ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕ ನಾವು ಇದನ್ನ ಇಟ್ಕೊಂಡು ಕೂಡ ತಿನ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋ ಇಷ್ಟಾದ್ರೆ ತಪ್ಪದೆ ಟ್ರೈ ಮಾಡಿ. ಮಾಡಿದ್ದಾದ್ಮೇಲೆ ಹೇಗೆ ಬಂತು ಅಂತ ಮರೀದೇ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್ ನೀಲು ಕುಕಿಂಗ್.